ಬೆಂಗಳೂರಿನ ಜೀವನಾಡಿ ಬಿಎಂಟಿಸಿ ಗೆ ಟ್ರಬಲ್ ಕೆಎಸ್ಆರ್ಟಿಸಿ ಗೆ ಸಿಗುತ್ತಿಲ್ಲ ಡೀಸೆಲ್ ಬಸ್ ಸಂಚಾರದಲ್ಲಿ ಏರುಪೇರು ಸಾಧ್ಯತೆ ಜುಲೈ 1 ರಿಂದ ರಾಜ್ಯದಲ್ಲಿ ಮತ್ತೆ ವಿದ್ಯುತ್ ಶಾಕ್ ವಿದ್ಯುತ್ ದರದಲ್ಲಿ ಮತ್ತೆ ಹೆಚ್ಚಳ 100 ಯೂನಿಟ್ ಬಳಸಿದರೆ 12 ರಿಂದ 31 ರೂಪಾಯಿ ಹೊರೆ ಶ್ರೀರಂಗಪಟ್ಟಣದಲ್ಲಿ ನಿಲ್ಲದ ಧರ್ಮ ಸಂಘರ್ಷ ಮುಸ್ಲಿಮರಿಂದ ಇಂದಿನಿಂದ ಉರುಸ್ ಅನುಮತಿ ನೀಡದಂತೆ ಹಿಂದೂ ಸಂಘಟನೆ ಎಚ್ಚರಿಕೆ ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಕಂಪಿಸಿದ ಭೂಮಿ ವಾರದ ಅಂತರದಲ್ಲಿ 3 ಬಾರಿ ಕಂಪನ ದಕ್ಷಿಣ ಕನ್ನಡದ ಸುಳ್ಯ ಭಾಗದಲ್ಲೂ ಕಂಪನದ ಅನುಭವ ಟಿ ನರಸೀಪುರದಲ್ಲಿ ಮಕ್ಕಳ ಜೊತೆ ತಾಯಿ ನೇಣಿಗೆ ಶರಣು ಕುಟುಂಬ ಕಲಹದಿಂದ ಕೃತ್ಯ ಶಂಕೆ ಇತ್ತ ವರುಣಾ ಬಳಿ ಶೀಲಾ ಶಂಕಿಸಿ ಪತ್ನಿಯನ್ನೇ ಕೊಂದ ಗಂಡ